Namaskaram and welcome back to the series of Karnataka CET preparation, series based on Karnataka CET preparation. Hopefully last few videos you know they helpful agatha ant ankolene ಬಹಳಷ್ಟ ವಿಷಯಗಳನ್ನು ಇದರೊಳಗೆ ಸ್ಮಾಲ್ ಕ್ಲಿಪ್ಸ್ ಆಗಿ ಹೇಳ್ಬೇಕು ಅಂತ ಹೇಳಿ ಒಂದು ಪ್ರಯತ್ನ ಮಾಡಾಗತ್ತಿದೆ. ಸೊ ಇವತ್ತಿನ ವಿಡಿಯೋದ್ರೊಳಗೆ ನಾವು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಒಂದು ಡಿಸ್ಕಸ್ ಮಾಡ್ತೀವಿ. ನೀವು ಯಾವಾಗ ಯಾವಾಗ ಕರ್ನಾಟಕ ಸಿ ಇ ಟಿ ಪ್ರಿಪರೇಷನ್ ಮನಿ ಒಳಗೆ ಕುಂತು ನೀವು ಮಾಡಾಕತ್ತೀರಿ, ಯಾವುದೋ ನೀವು ಕಾಲೇಜಿಗೆ ಹೋಗ್ತಿರ್ಬೋದು, ಟ್ಯೂಷನ್ಗೆ ಹೋಗ್ತಿರ್ಬೋದು, ಕೋಚಿಂಗ್ ಕ್ಲಾಸ್ನಾಗಿರ್ಬೋದು, ಸೊ ಅಥವಾ ಆನ್ಲೈನ್ ವಿಡಿಯೋಸ್ ನೋಡ್ತಿರ್ಬೋದು, ನಿಮ್ಮ ಪರ್ಸ್ನಲ್ ಒಂದು ಪ್ರಿಪರೇಷನ್ ಅಂತ ಇರ್ಬೇಕು. ಬರೀ ಕ್ಲಾಸ್ ಕೇಳಿ ಬಂದರೆ ಕಾಲೇಜ್ನೊಳಗೆ 100% ಆಗಂಗಿಲ್ಲ. ಬಿಕಾಸ್ ನಿಮಗೆ ಎಫಿಷಿಯನ್ಸಿ ಬರಂಗಿಲ್ಲ, ವಿದಿನ್ 1 ಮಿನಿಟ್ ಸಾಲ್ವ್ ಮಾಡೋ ಕೆಪಾಸಿಟಿ ಬರಂಗಿಲ್ಲ. ಯು ವಿಲ್ ಹ್ಯಾವ್ ಟು ಪ್ರಾಕ್ಟೀಸ್ ಆನ್ ಯುವರ್ ಓನ್. ಆ್ಯಂಡ್ ಡ್ಯೂರಿಂಗ್ ದಾಟ್ ಆ ಪ್ರಾಕ್ಟೀಸ್ ಮಾಡ್ಬೇಕಾರೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಒಂದು ಪಾಯಿಂಟ್, ಟೈಮ್ ಹಚ್ಚಿ ಸಾಲ್ವ್ ಮಾಡ್ಬೇಕು. ಇದು ನಮ್ಮ ಸ್ಟೂಡೆಂಟ್ಸಿಗೂ ಹೇಳ್ತಿರ್ತಾನೆ, ಮೆಜಾರಿಟಿ ಟೈಮ್ಸ್ ಏನು ಮಾಡ್ತಾರೆ, ಮನೆಗೆ ಹೋದ್ಮೇಲೆ ಸಾಲ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಸ್ವಲ್ಪ ಬೇಸರಾಗಿರುತ್ತೆ, ಸುಸ್ತಾಗಿರುತ್ತೆ, ಅವಾಗ ಕಂಪ್ಲೀಟ್ 100% ಕೊಟ್ಟು ಫಾಸ್ಟಾಗಿ ಹೋಗ್ತಿರಂಗಿಲ್ಲ. ಸೊ ಈಗ ನಾವು ನೀವು ಫಾರ್ ಎಕ್ಸಾಂಪಲ್ ಇಫ್ ಯು ಆರ್ ಪ್ರಿಪೇರಿಂಗ್ ಫಾರ್ ಅ ರನ್ನಿಂಗ್ ರೇಸ್, ಆ ರನ್ನಿಂಗ್ ರೇಸ್ ನೀವು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಎಷ್ಟು ಫಾಸ್ಟ್ ನೀವು ಓಡಾಕತ್ತೀರಿ, ಎಷ್ಟು ಟೈಮ್ನಾಗ ಓಡಾಕತ್ತೀರಿ ಅಂತ ಗೊತ್ತಿದ್ರೆ ವಿ ಕ್ಯಾನ್ ಇಂಪ್ರೂವ್ ದಾಟ್. ಇಲ್ಲ ಸುಮ್ ಹಂಗೆ ಓಡಾಕತ್ತೀನಿ, ನೆವರ್ ಎವರ್ ಇಟ್ ಈಸ್ ಪಾಸಿಬಲ್ ಟು ವಿನ್ ದ ರೇಸ್. ಸೊ ಅದಕ್ಕೆ ನಿಮಗೊಂದು ಕ್ಲಿಯರ್ ಐಡಿಯಾ ಬರೋಕೆ ಪ್ರತಿ ಸರ್ತಿ ನಿಮ್ಮ ವಾಚ್ನೊಳಗೆ ಎಷ್ಟು ಕ್ವಶನ್ಸ್ ಅದಾವೆ. ಲೈಕ್ ಫಾರ್ ಎಕ್ಸಾಂಪಲ್ ನೀವು 20 ಕ್ವಶನ್ ಸಾಲ್ವ್ ಮಾಡಾಕತ್ತೀರಿ, ಅದರೊಕ್ಕೆ ಬಿಕಾಸ್ ಒಂದು 5 ನಿಮಿಷ ಹೆಚ್ಚಿಗೆ ಹಾಕೋರಿ, 25 ಮಿನಿಟ್ಸ್ ಟೈಮ್ ಅಂತ ಇಟ್ಕೋರಿ. ಟೈಮರ್ ಯೂಸ್ ಮಾಡಿರಿ, ಸ್ಟಾಪ್ ವಾಚ್ ಯೂಸ್ ಮಾಡಿರಿ, ನಾರ್ಮಲ್ ವಾಚ್ ಯೂಸ್ ಮಾಡಿರಿ, ಆಸ್ ಮಚ್ ಆಸ್ ಪಾಸಿಬಲ್ ಮೊಬೈಲ್ ಯೂಸ್ ಮಾಡಕ್ಕೆ ಹೋಗ್ಬಿಡ್ರಿ. ಬಿಕಾಸ್ ನೀವು ಮೊಬೈಲಿನ ಯೂಸ್ ಮಾಡಿ ಟೈಮರ್ ಹಚ್ಚಿಟ್ಟಿರಿ ಅಂದರೆ ಮತ್ತೇನೋ ಬರ್ತಾವೆ ಮೊಬೈಲ್ನೊಳಗೆ, ಮತ್ತೇನೋ ಇನ್ನೊಂದು ನೋಟಿಫಿಕೇಶನ್ ಬರ್ತೈತಿ, ಒಂದು ಡಿಸ್ಟ್ರಾಕ್ಷನ್ ಆಗ್ತೈತಿ, ಅಲ್ಲಿಂದ ಹೋಗ್ಬಿಡುತ್ತೆ. ನೀವು ಪ್ರಿಪ್ರೇಷನ್ ಮಾಡೋ ಜಾಗದಿಂದ ಮೊಬೈಲ್ ಇಲ್ಲೇ ಇಲ್ಲ ಅಂದ್ರೆ ಭಾಳ ಚಲೋ ಆತ. ಸೊ ವಾಚ್ನೊಳಗೆ ಟೈಮ್ ಹಚ್ಚಿ ನೀವು ಸಾಲ್ವ್ ಮಾಡ್ಬೇಕು ಪ್ರತಿ ಸರ್ತಿ ಮನ್ಯಾಗೆ ಪ್ರಾಕ್ಟೀಸ್ ಮಾಡ್ಬೇಕಾರೆ. ದಿಸ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು ಟು ಇನ್ಕ್ರೀಸ್ ಯುವರ್ ಸ್ಪೀಡ್. ಈಗ ಲೈಕ್ 20 ಕ್ವಶನ್ಸ್ ಅದಾವೆ, 25 ಮಿನಿಟ್ಸ್ ಅಂತ ಅನ್ಕೊಂಡ್ರಿ, ಅದರೊಳಗೆ ಕ್ವಶನ್ಸ್ ಬೇಕಾದ್ರೆ ರಾಂಗ್ ಆದ್ರೆ ಆಗಲಿ, ಪ್ರಾಬ್ಲಮ್ ಇಲ್ಲ. ಇನಿಷಿಯಲಿ ಕ್ವಶನ್ಸ್ ಕರೆಕ್ಟ್ ಆಗಂಗಿಲ್ಲ, ಎಕ್ಸ್ಪೆಕ್ಟ್ ಮಾಡಕ್ಕೆ ಹೋಗ್ಬೇಡ್ರಿ. ನಿಮ್ಮ ಕ್ವಶನ್ ಜಡ್ಜ್ ಮಾಡಕ್ಕೆ ಆಗಿರಂಗಿಲ್ಲ, ಆಪ್ಷನ್ಸ್ ಒಂದಿಷ್ಟು ಟೈಪ್ ಕೊಟ್ಟಿರ್ತಾರೆ, ಏನೋ ಒಂದು ಬೇರೆ ಫಾರ್ಮುಲಾ ಹಚ್ಚಿಬಿಡ್ತೀರಿ, ಇದೆಲ್ಲ ಇನಿಷಿಯಲಿ ಆಗ್ತೈತಿ. ನೀವು ಪ್ರಾಕ್ಟೀಸ್ ಮಾಡೋದನ್ನು ಕಂಟಿನ್ಯೂ ಮಾಡ್ಕೊಂತ ಹೋದರೆ ನಿಮಗೆ 20ರೊಳಗೆ ಎಷ್ಟು ಕ್ವಶನ್ ಕರೆಕ್ಟ್ ಆಗ್ತಾವೆ ಅನ್ನೋದು ಇಂಪ್ರೂವ್ ಆಕೊಂತ ಹೋಗ್ತೈತಿ. ಆ್ಯಂಡ್ ಆ 20 ಕ್ವಶನ್ ನೀವು ಎಷ್ಟು ಟೈಮ್ನೊಳಗೆ ಸಾಲ್ವ್ ಮಾಡಕತ್ತೀರಿ ಅಂತ ಅನ್ನೋದು ಇಂಪ್ರೂವ್ ಆಕೊಂತ ಹೋಗುತ್ತೆ. ಪ್ರೊವೈಡೆಡ್ ಎವ್ರಿ ಟೈಮ್ ಯು ಪ್ರಿಪೇರ್, ನೀವು ಟೈಮ್ ಹಚ್ಚಿ ಅಲ್ಲಿ ಸಾಲ್ವ್ ಮಾಡಕತ್ತೀರಿ. ಸೊ ನಿಮಗೊಂದು ಐಡಿಯಾ ಬರಬೇಕು ಎಷ್ಟು ಪ್ರತಿ ಕ್ವಶನಿಗೆ ನಾ ಎಷ್ಟು ಟೈಮ್ ತೊಗೊಳಕತ್ತೀನಿ. ಆ್ಯಂಡ್ ಫೈನಲ್ ಎಕ್ಸಾಮ್ನೊಳಗೆ 60 ಕ್ವಶನ್ಸ್ ಇರ್ತಾವೆ ರೀ, 60 ಮಿನಿಟ್ಸ್ ಇರ್ತಾವಲ್ಲ, ಎಲ್ಲ ಕ್ವಶನ್ನಿಗೂ 1 ನಿಮಿಷ ಟೈಮ್ ಹಿಡಿತೈತಂತಿಲ್ಲ. ಭಾಳ ಈಸಿ ಕ್ವಶನ್ಸ್ ಇರ್ತಾವೆ, ಒಂದಿಷ್ಟು ನೋಡಿದ ಕೂಡ ಟಿಕ್ ಹಾಕಿ ಇದ ಅಂತ ಹೇಳಿ 10 ಸೆಕೆಂಡ್ಸ್ನೊಳಗೆ ಮುಗಿದು ಬಿಡ್ತೈತಿ. ಆ ಕ್ವಶನ್ನಾಗಿ ಉಳಿದಿದ್ದು 50 ಸೆಕೆಂಡ್ಸ್ ಯು ಕ್ಯಾನ್ ಯೂಸ್ ಇಟ್ ಫಾರ್ ಸಮ್ ಅದರ್ ಕ್ವಶನ್. ಇನ್ನೊಂದು ಯಾವುದೋ ಕ್ವಶನ್ 2 to 3 ಮಿನಿಟ್ಸ್ ಹಿಡಿಬಹುದು. ಓಕೆ, ಅಂದ್ರೆ ಬ್ಯಾಲೆನ್ಸ್ ಇರ್ತೈತಿ, ಒಂದಿಷ್ಟು ಈಸಿ ಕ್ವಶನ್ಸ್ ಇರ್ತಾವೆ, ಒಂದಿಷ್ಟು ಡಿಫಿಕಲ್ಟ್ ಇರ್ತಾವೆ, ಎಲ್ಲಾನು 1 ನಿಮಿಷ ಅಂತಲ್ಲ. ಬಟ್ ನಿಮಗೊಂದು ಐಡಿಯಾ ಇರಲಿ, ಅಪ್ರಾಕ್ಸಿಮೇಟ್ಲಿ ಒಂದು 20 to 30 ಕ್ವಶನ್ಸ್ಗೆ ನೀವು ಎಷ್ಟು ಟೈಮ್ ತೊಗೊಂಡು ಸಾಲ್ವ್ ಮಾಡಕತ್ತೀನಿ ಅಂತ. ಸೊ ಟೈಮ್ ಹಚ್ಚಿ ನಾವು ಎವ್ರಿ ಟೈಮ್ ಸಾಲ್ವ್ ಮಾಡೋದು ಭಾಳ ಇಂಪಾರ್ಟೆಂಟ್ ಟು ಇಂಪ್ರೂವ್ ಅವರ್ ಎಫಿಷಿಯನ್ಸಿ. ಓಕೆ, ಸೊ ಇನ್ನೊಂದು ವಿಷಯನ ನಾವು ನೆಕ್ಸ್ಟ್ ವಿಡಿಯೋದೊಳಗೆ ಡಿಸ್ಕಸ್ ಮಾಡೋಣ. ಹೋಪ್ಫುಲಿ ಈ ವಿಡಿಯೋಸ್ ನಿಮ್ಗೆ ಹೆಲ್ಪ್ ಆಗತ್ತವ ಅಂತೇಳಿ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು, ನಮಸ್ಕಾರ.